ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಎಲ್ಲ ದೇಶದ ರೈತರಿಗೆ ಬಂಪರ್ ಗುಡ್ ನ್ಯೂಸ್ ಬಂದಿದ್ದು ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದು ಒಟ್ಟಾರೆಯಾಗಿ ಮೂರು ಸಿಹಿ ಸುದ್ದಿಗಳು ಇಲ್ಲಿ ಇವೆ ಸೋ ವಿಡಿಯೋವನ್ನು ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ ಸೋ ಫಸ್ಟ್ ಗುಡ್ ನ್ಯೂಸ್ ಏನೆಂದರೆ ರೈತರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ವಿವಿಧ ನಗರಗಳು ರಾಜ್ಯಗಳು ಹಾಗೂ ಪಟ್ಟಣಗಳಲ್ಲಿ ಕೀಟನಾಶಕಗಳನ್ನು ಸಿಂಪಡಿಸಲು 100 ಕಿಸಾನ್ ಡ್ರೋನ್ಗಳ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಹೌದು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿಯವರು 21ನೇ ಶತಮಾನದ ಆಧುನಿಕ ಕೃಷಿ ಸೌಲಭ್ಯಗಳ ದಿಕ್ಕಿನಲ್ಲಿ ಇದೊಂದು ಕೂಡ ಹೊಸ ಅಧ್ಯಯನವಾಗಿದೆ ಎಂದು ಮಾಹಿತಿ ಕೊಟ್ಟಿದ್ರು ಇದನ್ನ ದೇಶದ ಎಲ್ಲಾ ರಾಜ್ಯಗಳಲ್ಲಿ ರೈತರಿಗೆ ಮುಂದಿನ ದಿನಗಳಲ್ಲಿ ಫ್ರೀಯಾಗಿ ಉಚಿತವಾಗಿ ಡ್ರೋನ್ನ ಸೌಲಭ್ಯವನ್ನ ಕೊಡಲಾಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಎರಡನೆಯ ಸಿಹಿ ಸುದ್ದಿ ಏನೆಂದರೆ ಪ್ರಕೃತಿ ವಿಕೋಪಗಳ ಅಂದರೆ ಅಧಿಕ ಮಳೆಯಿಂದಾಗಿ ಹಾನಿಯಾದ ರೈತರ ಬೆಳೆಗಳಿಗೆ ಇದೀಗ ಬೆಳೆ ನಷ್ಟ ಆರ್ಥಿಕ ಪರಿಹಾರ ಹಣ ಸಹಾಯಧನವನ್ನ ರಾಜ್ಯ ಸರ್ಕಾರದಿಂದ ಈಗಾಗಲೇ ಮಂಜೂರು ಮಾಡಲಾಗಿದ್ದು ಬಹುತೇಕ ಎಲ್ಲಾ ರೈತರ ಬ್ಯಾಂಕ್ ಅಕೌಂಟ್ಗೆ ಪರಿಹಾರ ಹಣ ಜಮಾವಣೆ ಆಗಿದೆ ಇದೀಗ ಕೇಂದ್ರದ ಪ್ರಧಾನಮಂತ್ರಿ ಫಸಲ್ ಬೀಮಾ ಯೋಜನೆಯ ಅಡಿಯಲ್ಲಿ ಯಾವ ರೈತರು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಅಂಥವರಿಗೆ ಇದೀಗ ಫಸಲ್ ಬೀಮಾ ಯೋಜನೆಯ ಅಡಿಯಲ್ಲಿ ಹಣವನ್ನ ಜಮಾವಣೆ ಮಾಡಲಾಗ್ತಿದೆ ಇನ್ನು ಮೇರಿ ಪಾಲಿಸಿ ಮೇರೆ ಹಾತ್ ಎಂಬ ಹೆಸರಿನ ಅಭಿಯಾನವನ್ನು ಕೂಡ ಪ್ರಧಾನಮಂತ್ರಿಯವರು ಜಾರಿಗೆ ಮಾಡಿದ್ದು ಎಲ್ಲ ರೈತರು ನೋಂದಣಿ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ ಇನ್ನು ಕೊನೆಯದಾಗಿ ಮೂರನೆಯ ಸಿಹಿ ಸುದ್ದಿ ಏನೆಂದರೆ 2022ರ ಪ್ರಸಕ್ತ ಸಾಲಿನ ಗಂಗಾ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ತಮ್ಮ ಜಮೀನಿನಲ್ಲಿ ಬೋರ್ವೆಲ್ ಹಾಕಿಸಿಕೊಳ್ಳಲು ಗ್ರಾಮೀಣ ಮತ್ತು ನಗರ ಭಾಗದ ಎಲ್ಲ ರೈತರಿಗೆ ರೈತ ಮಿತ್ರರಿಗೆ ಇದೀಗ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮಾರ್ಚ್ 10 ಆಸಕ್ತರು ಎಲ್ಲ ನಿಮ್ಮ ವಲಯಕ್ಕೆ ಬರುವ ರೈತ ಸಂಪರ್ಕ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ವ್ಯವಸ್ಥಾಪಕರನ್ನ ಭೇಟಿ ಮಾಡಿ ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಿ ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ಎಲ್ಲರಿಗೂ ಮರೆಯದೆ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು